ಐಪ್ಲೆಕ್ಸ್ ಅನ್ನೋ ಕಂಪನಿ ಸುಮಾರು 12 ವರ್ಷಗಳಿಂದ ಆಂಟಿ ಪೈರಸಿ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸಿನಿಮಾನ ಮೊಬೈಲ್ ಅಲ್ಲ ತೆಗೆದು ರೆಕಾರ್ಡ್ ಅಲ್ಲ ಮಾಡಕ್ಕೆ ಹೋಗಬೇಡಿ, ಥಿಯೇಟರ್ ಅಲ್ಲೇ ಎಂಜಾಯ್ ಮಾಡಿ. ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಖಡಕ್ ಸಿನಿಮಾ. ಬಹುನಿರೀಕ್ಷೆಯ ಕಿಚ್ಚ ಸುದೀಪ ಅಭಿನಯದ ಕೋಟಿಗೊಬ್ಬ ತ್ರಿಚಿತ್ರ ಇವತ್ತು ತೆರೆಗೆ ಬರಬೇಕಿತ್ತು. ಆದರೆ ನಗರದ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗಿನ 7 ಗಂಟೆ ಪ್ರದರ್ಶನ ಆರಂಭವಾಗದ ಕಾರಣ ಅಭಿಮಾನಿಗಳು ಚಿತ್ರಮಂದಿರದೊಳಗೆ ನುಗ್ಗಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಚಿತ್ರ ನೋಡೋದಕ್ಕೆ ಅಂತ ಅಭಿಮಾನಿಗಳು ಬೆಳಿಗ್ಗೆ 4-5 ಗಂಟೆಗೆ ಚಿತ್ರಮಂದಿರದ ಮುಂದೆ ಜಮಾಯಿಸಿದ್ರು. ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಫ್ಯಾನ್ ಶೋ ವಿಶೇಷ ಪ್ರದರ್ಶನ ಆರಂಭವಾಗಬೇಕಾಗಿತ್ತು. ಆದ್ರೆ ಚಿತ್ರಮಂದಿರದ ಮುಂದೆ ಬೆಳಗಿನ ಪ್ರದರ್ಶನ ರದ್ದಾಗಿದೆ ಅಂತ ಬೋರ್ಡ್ ಹಾಕಲಾಗಿದೆ. ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಕೂಡ ಆಗಿದೆ. ಬೆಳಿಗ್ಗೆನೆ ಚಿತ್ರಮಂದಿರದ ಮುಂದೆ ನೆರೆದಿದ್ದ 100+ ಅಭಿಮಾನಿಗಳು ಸುದೀಪ್ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದ್ರು, ಹೂವನ್ನ ಕಟ್ಟಿದ್ದಾರೆ, ಪೂಜೆಯನ್ನ ಮಾಡಿ ಕಾಯನ್ ಕೂಡ ಹೊಡೆದಿದ್ದಾರೆ. ಅವರೆಲ್ಲ ಆನ್ಲೈನ್ ಮೂಲಕ ಮೊದಲೇ ಟಿಕೆಟ್ ಅನ್ನ ಕೊಂಡ್ಕೊಂಡಿದ್ರು. ಕಿಚ್ಚ ಕಿಚ್ಚ ಅಂತ ಸುದೀಪ್ ಮೇಲಿನ ಅಭಿಮಾನದಿಂದ ಘೋಷಣೆಗಳನ್ನ ಕುಕ್ತಾ ಇದ್ರು. ಬೆಳಿಗ್ಗೆನೆ ಮೊದಲನೇ ಶೋ ನೋಡ್ಬೇಕು, ಎಲ್ಲರಿಗಿಂತ ಮುಂಚೆ ನಾವು ನಮ್ಮ ಆರಾಧ್ಯ ದೈವ ಕಿಚ್ಚ ಸುದೀಪ್ ಅವರ ಸಿನಿಮಾವನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ಚಿತ್ರ ತೆರೆ ಕಾಣದೆ ಎಲ್ಲರಿಗೂ ಬೇಸರವನ್ನ ಉಂಟು ಮಾಡಿದೆ. ಇದಕ್ಕೆ ಯಾರು ಜವಾಬ್ದಾರರು ಅಂತ, ಜನ ಫ್ರೀ ಆಗಿದ್ದಾರೆ ಬಂದು ನೋಡ್ತಾರೆ ಅಂತ ಅಷ್ಟು ಹಗುರವಾಗಿ ತಗೊಂಡ್ಬಿಟ್ರ? ಚಿತ್ರಮಂದಿರದ ಮುಂಭಾಗ ಬೆಳಗಿನ 7 ಗಂಟೆ ಪ್ರದರ್ಶನ ರದ್ದಾಗಿದೆ, ಆನ್ಲೈನ್ ಟಿಕೆಟ್ ಹಣ ವಾಪಸ್ ಮಾಡಲಾಗುವುದು ಎಂಬ ಫಲಕ ಹಾಕಲಾಯಿತು. ಇದರಿಂದ ಬೇಸರಗೊಂಡ ಅಭಿಮಾನಿಗಳು ಚಿತ್ರ ಪ್ರದರ್ಶನ ರದ್ದು ಮಾಡೋದಾದ್ರೆ ಟಿಕೆಟ್ ನೀಡೋದೇನಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಸಿನಿಮಾ ವೀಕ್ಷಣೆಗೆ ಬೆಳಿಗ್ಗೆ ಚಿತ್ರಮಂದಿರದ ಮುಂದೆ ಬಂದಿದ್ದೀವಿ, ಚಿತ್ರ ನೋಡ್ಕೊಂಡೆ ನಾವು ಮನೆಗೆ ಹೋಗ್ತೀವಿ, ಬೇಕಾದ್ರೆ 10 ಗಂಟೆ ಶೋನ ನಮಗೆ ಪ್ರದರ್ಶನ ಮಾಡಿ, 10 ಗಂಟೆಗೆ ಟಿಕೆಟ್ ಬುಕ್ ಮಾಡ್ಕೊಂಡಿರೋರ್ನ 1 ಗಂಟೆಗೆ ನೋಡಕ್ಕೆ ಹೇಳಿ, ಯಾಕಂದ್ರೆ ನಾವು ಎಲ್ಲರಿಗಿಂತ ಮೊದಲು ಸಿನಿಮಾ ನೋಡಬೇಕು ಅಂತ ನಿನ್ನೆನೆ ಬುಕ್ ಮಾಡಿಕೊಂಡು 4-5 ಗಂಟೆಗೆ ಎದ್ದು ಬಂದಿದ್ದೀವಿ, ಇದಕ್ಕೆ ಬೆರಣೆ ಇಲ್ವಾ ಅಂತ ಜನಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಚಿತ್ರ ಪ್ರದರ್ಶನ ಆಗದೇ ಇರೋದ್ರಿಂದ ಬೇಸರಗೊಂಡ ಕೆಲ ಅಭಿಮಾನಿಗಳು ಚಿತ್ರಮಂದಿರದೊಳಗೆ ನುಗ್ಗಿ ಗಲಾಟೆ ಆರಂಭಿಸಿದ್ರು. ಇದರಿಂದ ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು. ಕೂಡಲೇ ಪೊಲೀಸರು ಬಂದು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ತಿಳಿಸಿದ್ರು. ಚಿತ್ರಮಂದಿರದ ಮುಖ್ಯಸ್ಥರು ಸಹ ಬಂದು ತಾಂತ್ರಿಕ ಕಾರಣದಿಂದ ಸಿನಿಮಾ ಪ್ರದರ್ಶನ ಸಾಧ್ಯವಾಗ್ತಿಲ್ಲ ಅಂತ ಅಭಿಮಾನಿಗಳಿಗೆ ಮನವರಿಕೆ ಮಾಡಿಕೊಟ್ರು. ತಾಂತ್ರಿಕ ಕಾರಣಗಳಿಂದ ಕೋಟಿಗೊಬ್ಬ ತ್ರಿ ರಾಜ್ಯದ ಯಾವ ಚಿತ್ರಮಂದಿರದಲ್ಲೂ ಬೆಳಗಿನ ಫ್ಯಾನ್ ಶೋ ಪ್ರದರ್ಶನ ಕಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಚಿತ್ರನಟ ಸುದೀಪ್ ಸಹ ಮಧ್ಯ ಪ್ರವೇಶಿಸಿದ್ದು ತಾಂತ್ರಿಕ ಕಾರಣಗಳನ್ನ ಸರಿಪಡಿಸಿ ಬೆಳಿಗ್ಗೆ 10 ಗಂಟೆ ಪ್ರದರ್ಶನ ಆರಂಭಿಸಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇನೇ ಸಮಸ್ಯೆ ಇದ್ರೂ ತೊಂದರೆ ಆಗೋದು ಮಾತ್ರ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ವೀಕ್ಷಕನಿಗೆ ಮಾತ್ರ. ಅವನು ರಜಾ ಹಾಕೊಂಡು ಇಲ್ಲ ದುಡ್ಡಿನ ವ್ಯವಸ್ಥೆ ಮಾಡಿಕೊಂಡು ಹಬ್ಬದ ದಿನ ನಮ್ಮ ನೆಚ್ಚಿನ ನಟ ಸುದೀಪ್ ಅವರ ಸಿನಿಮಾ ನೋಡಬೇಕು ಅಂತ ಎಷ್ಟೋ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ನೋಡೋದಕ್ಕೆ ಬಂದಿರ್ತಾನೆ. ಅದು 2 ವರ್ಷಗಳ ನಂತರ ಕೊರೋನಾ ಪ್ಯಾಂಡಮಿಕ್ ಅಲ್ಲಿ 100% ಆಕ್ಯುಪೆನ್ಸಿ ಇದ್ದು ಜನ ಮೊದಲಿನಂತೆ ಸಿನಿಮಾ ನೋಡೋದಕ್ಕೆ ಬಂದಿರ್ತಾರೆ. ಮತ್ತು ಇದು ಸುದೀಪ್ ಅವರು 3 ವರ್ಷ ಆದ್ಮೇಲೆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಈ ಎಲ್ಲ ವಿಷಯಗಳು ಸೇರಿ ಅಭಿಮಾನಿ ಪ್ರಭುವಿಗೆ ಅವನ ಕನಸಿಗೆ ತಣ್ಣೀರ್ ಬಟ್ಟೆ ಹಾಕಿದಂಗಾಗಿದೆ. ಆದಷ್ಟು ಬೇಗ ಈ ಸಮಸ್ಯೆ ಸರಿ ಹೋಗ್ಲಿ, ಎಲ್ಲ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಕೋಟಿಗೊಬ್ಬ ತ್ರೀ ಸಿನಿಮಾವನ್ನ ನೋಡಿ ಕಣ್ ತುಂಬಿಕೊಳ್ಳಿ ಅಂತ ಆಶಿಸ್ತಾ ಈ ಕಂಟೆಂಟ್ ಅನ್ನ ಮುಗಿಸ್ತಾ ಇದೀವಿ. ಸೈನಿಂಗ್ ಆಫ್, ಮನು.